ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಮಸ್ತೇನಹಳ್ಳಿ ಗ್ರಾಮ ಪಂಚಾಯತಿಗೆ ಬೀಗ. ಪ್ರತಿನಿತ್ಯದಂತೆ ಗ್ರಾಮ ಪಂಚಾಯತಿಗಳಿಗೆ ಭೇಟಿ ಕೊಟ್ಟ ಗ್ರಾಮಸ್ಥರಿಗೆ ಹಿಂದೆ ಒಂದು ಬಿಗ್ ಶಾಕ್ ಕೊಟ್ಟಂತಾಗಿತ್ತು. ಹೌದು, ಕಂದಾಯ ಸೇವೆ ಪಹಣಿ ನರೇಗಾ ಅಭಿವೃದ್ಧಿ ಕಾಮಗಾರಿ ಸೌಲಭ್ಯಗಳನ್ನು ಪಡೆಯಲು ಇಂದು ತಾಲೂಕಿನ ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟ ಗ್ರಾಮಸ್ಥರು ಬೇಸರದಿಂದ ಹಿಂತಿರುಗುವಂತಾಯಿತು. ಕಳೆದ 7/2022 ಉದ್ಘಾಟನೆಗೊಂಡಿದ್ದ ಗ್ರಾಮ ಪಂಚಾಯಿತಿ ಭವನ ರಾಜಕೀಯ ಹಿನ್ನೆಲೆಯಲ್ಲಿ ನೂತನ ಪಂಚಾಯಿತಿ ಕಟ್ಟಡಕ್ಕೆ ಆಗಲೇ ನ್ಯಾಯಾಲಯದಿಂದ ನೋಟಿಸ್ ನೀಡಿ ಬಾಗಿಲು ಬಂದ್ ಮಾಡಿಸಿರುವುದು ಒಂದು ಗುಂಪಿನ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ 20 ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಆಡಳಿತವನ್ನು ಮಾಜಿ ಶಾಸಕರ ಬಣದ ಮುಖಂಡರು ಆಡಳಿತ ನಡೆಸುತ್ತಿದ್ದರು. ಈಗ ಹಾಲಿ ಶಾಸಕರು ಬಣದ ಮುಖಂಡರು ಆಡಳಿತ ನಡೆಸುತ್ತಿದ್ದು ತಮ್ಮ ಆಡಳಿತದಲ್ಲಿ ನರೇಗಾ ಕಾಮಗಾರಿಯಿಂದ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಸದ್ಯ ಇದೇ ವಿಚಾರವು ಮಾಜಿ ಶಾಸಕರ ಬಣದ ಮುಖಂಡರ ನಿದ್ದೆಗೆಡಿಸಿದ್ದು ನೂತನ ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡ ಸರ್ಕಾರಿ ಜಾಗದಲ್ಲಿ ಅದರಲ್ಲೂ ಕುಂಟೆ ಮುಚ್ಚಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಎಂದು ದೂರಿ ನ್ಯಾಯಾಲಯದಿಂದ ಆದೇಶ ತಂದು ತಹಸೀಲ್ದಾರ್ ಮುಖಾಂತರ ಬೀಗ ಜಡಿಸಿದ್ದು ಇದೀಗ ಇಡೀ ಪಂಚಾಯಿತಿ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಟ್ಟಾರೆ ಗ್ರಾಮ ಪಂಚಾಯಿತಿಗಳನ್ನು ನಿರ್ಮಿಸಿರುವುದು ಗ್ರಾಮಗಳ ಅಭಿವೃದ್ಧಿಗೆ, ಗ್ರಾಮಸ್ಥರಿಗೆ ನೆರವಾಗಲು. ಆದರೆ ಸ್ಥಳೀಯ ಹಾಲಿ ಮತ್ತು ಮಾಜಿ ಶಾಸಕರ ಬೆಂಬಲಿತ ರಾಜಕೀಯ ಮುಖಂಡರ ಮನಸ್ತಾಪಗಳಿಂದ ಪಂಚಾಯಿತಿ ಕಟ್ಟಡಕ್ಕೆ ಬೀಗ ಜಡಿದಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. 25 ಕುಂಟೆ ಜಮೀನಿದ್ದು ಅದಕ್ಕೆ ಮಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ಸುಮಾರು 20 ವರ್ಷಗಳಿಂದ ಹಳೆ ಕಟ್ಟಡದಲ್ಲಿ ಜೀವನ ಮಾಡ್ತಾ ಇದ್ರು. ಹಳೆ ಕಟ್ಟಡದಿಂದ ಈಗ 25 ವರ್ಷಗಳಿಂದನೂ ಕಮಿಟಿ ಬೇರೆ ಬೇರೆ ಕಮಿಟಿಗೆ ಬಂದಿತ್ತು. ಈಗ ಜೆಡಿಎಸ್ ಕಮಿಟಿ ಬಂದಿರೋದ್ರಿಂದ ಇವರು ನಾವೆಲ್ಲ ಕಷ್ಟಪಟ್ಟು ಅಧ್ಯಕ್ಷ ಈಗ ಹಾಲಿ ಅಧ್ಯಕ್ಷರಿದ್ದವರು ಕಷ್ಟಪಟ್ಟು ಈ ಥರ ಒಂದು ಭವ್ಯವಾದ ಒಂದು ಕಟ್ಟಡ ಕಟ್ಟಿದರೆ ಅದಕ್ಕೆ ನರೇಗಾ ಇದರಲ್ಲಿ ತುಂಬ ಕಷ್ಟಪಟ್ಟು ಒಂದು ಭವ್ಯವಾದ ಗ್ರಾಮ ಪಂಚಾಯಿತಿ ಕಟ್ಟಡ ಕಟ್ಟಿದರೆ ಅದಕ್ಕೆ ಸ್ಟೇ ತಂದಿದ್ದಾರೆ ಅಂದರೆ ಅಭಿವೃದ್ಧಿ ಅಧಿಕಾರ ಅಂತೇಳಿ ಹೇಳ್ಕೊತಾ ಇರ್ತಾರೆ. ಅಭಿವೃದ್ಧಿ ಅಧಿಕಾರ ಅಂದಾಗ ಇದು ಅಭಿವೃದ್ಧಿ ಅಲ್ವಾ? ಇದಕ್ಕೆ ಇದು ಅಭಿವೃದ್ಧಿ ಅಧಿಕಾರ ಅಂತೇಳಿ ಹೇಳ್ಕೊತಾ ಇರ್ತಾರೆ. ಇದು ಅಭಿವೃದ್ಧಿ ಅಲ್ವಾ? ಇದಕ್ಕೆ ಸ್ಟೇ ತಂದಿದ್ದಾರೆ. ಇದಕ್ಕೆ ಸ್ಟೇ ತಂದವ್ರನ್ನ ಕರೆಸಿ ಒಂದು ಈ ಥರ ಸರ್ಕಾರಿ ಕಟ್ಟಡಕ್ಕೆ ಒಂದು ತೊಂದರೆ ಕೊಡಬಾರ್ದು ಅಂತ ಹೇಳೋ ಸೌಜನ್ಯನೂ ಇಲ್ವಾ? ನಮ್ಮ ಶಾಸಕರು ಯಾವುದೇ ಒಂದು ಸಣ್ಣ ತೊಂದರೆ ಕೂಡ ಕೊಡಲ್ಲ. ಯಾವುದೇ ಅಭಿವೃದ್ಧಿ ಕೆಲಸದಲ್ಲಿ ಒಂದು ಸಣ್ಣ ತೊಂದರೆ ಕೂಡ ಕೊಡಲ್ಲ. ಆ ಥರ ಇದ್ದಾಗ ಈ ಥರ ಯಾಕೆ ತೊಂದರೆ ಕೊಡಬೇಕು? ಎಷ್ಟು ಜನಕ್ಕೆ ತೊಂದರೆ ಆಗ್ತದೆ? 20 ವರ್ಷದಿಂದ ಇಲ್ದಿದ್ದ ತೊಂದರೆ ಈ ಕಟ್ಟಡ ನಿರ್ಮಾಣ ಆಗಿದ ತಕ್ಷಣವೇ ಸ್ಟಾರ್ಟ್ ಆಗಿಬಿಡ್ತಾ? ಮಸ್ತೇನಹಳ್ಳಿ ಗ್ರಾಮಸ್ಥರನ್ನು ಲಕ್ಷ್ಮೀನಾರಾಯಣ ಅಂತ, ಈ ಸತ್ಗಾಗಿ 2 ತಿಂಗಳಿಂದ ಓಡಾಡ್ತಾನೆ ಇದ್ನಿ, ಈ ಸತ್ ಮಾಡಿಲ್ಲ. 2-3 ತಿಂಗಳಾದ್ರೂ ಈ ಸತ್ ಮಾಡಿಲ್ಲ. ಇಲ್ಲಿ ಕೆಲಸಗಳು ಏನು ಮಾಡ್ತಾ ಇಲ್ಲ, ಟೈಮ್ಗೆ ಯಾರು ಬರ್ತಾ ಇಲ್ಲ. ಇವತ್ತು ಬಂದ್ರೆ ಇವತ್ತೆಲ್ಲ ಕೋರ್ಟ್ ಆದೇಶ ಅಂತೇಳಿ ಎಲ್ಲ ಬಾಕ್ಲಾಕಿ ಕ್ಲೋಸ್ ಮಾಡ್ಕೊಂಡು ಹೊರಟಿಗಿದ್ದಾರೆ. ದಿನ ಬಂದು ನಾವು ಹೋಗ್ತಾನೆ ಇದ್ರಿ, ಕೆಲಸ ಮಾಡ್ತಾ ಇಲ್ಲ. 2-3 ತಿಂಗಳಿಂದ ನಾವು ಬಂದು ಹೋಗ್ತಾನೆ ಇದ್ರಿ, ದಿನ ಅಲಿತಾ ಇದ್ರಿ. ಗ್ರಾಮಸ್ಥರು ನಾವು ಈ ಪಂಚಾಯತಿ ಬಿಲ್ಡಿಂಗ್ ಮೇಲೆ ಕೋರ್ಟ್ಗೆ ಮತ್ತು ಪಿ ಡಿ ಓ ಸಾರು ಮತ್ತು ನಮ್ಮ ಮೆಂಬರ್ಗಳು ಎಲ್ಲ ಸೇರಿ ನಾವು ಕೋರ್ಟ್ಗೆ ಹೋಗಿದ್ರಿ. ಕೋರ್ಟಲ್ಲಿ ಒಂದು ಅಕಾಲತ್ತು ಹಾಕಿದ್ದೀರಿ. ಬಟ್ ಅದ್ರ ಬಗ್ಗೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ತಹಸೀಲ್ದಾರು ಬೇಕಾಗಿ ಇದು ಗೌರ್ಮೆಂಟ್ ಜಾಗದಲ್ಲಿ ನಮಗೆ ಪರ್ಮಿಷನ್ ಇಲ್ದಿರೋ ಕಟ್ಕೊಂಡಿದ್ದಾರೆ ಅಂದ್ಬಿಟ್ಟು ಅವರೊಂದು ಆದೇಶ ಅವ್ರಿಗೆ ರವಾನೆ ಮಾಡಿದ್ದಾರೆ. ಅದ್ರ ಪ್ರಕಾರವಾಗಿ ಅವರು ಈ ಕೋರ್ಟಲ್ಲೇ ಆರ್ಡರ್ ಮಾಡಿದ್ದಾರೆ. ಏನಂತಂದರೆ ಇದು ನೀವು ಬಿಲ್ಡಿಂಗ್ ಬಂದ್ ಮಾಡಬೇಕು ಅಂತ, ಇದೆಲ್ಲ ಸುಳ್ಳು ಆಪಾದನೆ ಮಾಡಿ ಈ ಥರ ಮಾಡಿದ್ದಾರೆ. ಇವಾಗ ಎಲ್ಲ ರೆಕಾರ್ಡ್ಸು ನಾವು ತಹಸೀಲ್ದಾರ್ ಕೊಟ್ಟಿದ್ದೀರಿ, ಡಿ ಸಿ ಕೊಟ್ಟಿದ್ದೀರಿ, ಎ ಸಿ ಕೊಟ್ಟಿದ್ದೀರಿ, ಎಲ್ಲ ಈಗ ಪರಿಶೀಲನೆ ಮಾಡಿ ನಮಗೆ ಇದು ಬಿಡುಗಡೆ ಮಾಡಿಸ್ಕೊಡ್ಬೇಕು ಅಂತ ನಾವು ತಹಸೀಲ್ದಾರ್ಗೆ ಮತ್ತು ಇವರಿಗೆಲ್ಲ ನಾವು ಬೇಡ್ಕೋತಾ ಇದ್ದೀವಿ. ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟದಿಂದ ಇಲ್ಲಿ ನಮ್ಗೆ ಇವಾಗ 2 ಸಂಘಕ್ಕೆ ನಮಗೆ ಅಮೌಂಟ್ ಬೇಕು, ಚೆಕ್ಗಳು ಕೊಡಬೇಕು. ಆದರೆ ಈ ಬಿಲ್ಡಿಂಗಲ್ಲಿ ಇವಾಗ ಓಪನ್ ಮಾಡ್ತಾ ಇಲ್ಲ, ಇವರು ಬೀಗ ಹಾಕಿದ್ದಾರೆ. ನಾವು ಇವಾಗ ಅರ್ಜೆಂಟ್ ನಮಗೆ 2 ಚೆಕ್ಕು ಬೇಕೇ ಬೇಕು, ಅವ್ರಿಗೆ ಅರ್ಜೆಂಟ್ ಇದೆಯಂತೆ ಸಂಘವ್ರಿಗೆ. ಇದು ಯಾವುದೇ ಕಾರಣಕ್ಕೂ ಇಲ್ಲಿ ಬರೆಸ್ತಾ ಇಲ್ಲ, ಇಲ್ಲಿ ನಾವು ಮೀಟಿಂಗ್ ಮಾಡೋಕ್ಕೂ ಬಿಡ್ತಾ ಇಲ್ಲ. ಆಮೇಲೆ ನಾವು ಬಿಲ್ಡಿಂಗ್ ಅಂತ ಕಟ್ಕೊಟ್ಟಿದ್ದಾರೆ, ಏನಕ್ಕೆ ಸುಮ್ಮನೆ ಕಟ್ಕೊಟ್ಟಿರೋದು? ಬೀಗ ಹಾಕಿದ್ದಾರೆ. ನಾವಿಲ್ಲಿ ನಾಳೆ 30 ಸಂಘ ಇದೆ ಅಮೌಂಟ್ ಕಟ್ಸ್ಕೊಳೋದು, ನಾವಿಲ್ಲಿ ಕುತ್ಕೊಂಡ ನಾವು ಇದು ಮಾಡೋದು? ಮಳೆ ಬರ್ತದೆ, ಮಳೆಯಲ್ಲಿ ನಾವೆಲ್ಲ ಎತ್ಕೊಂಡು ಹೋಗೋದು ಅಮೌಂಟ್? ಗ್ರಾಮಸ್ಥ ಲಕ್ಷ್ಮೀಶ ಅಂತ. ಇಲ್ಲಿ ಬೆಳಗ್ಗೆ ಬಂದೆ ಗ್ರಾಮ ಪಂಚಾಯತಿಗೆ ನನ್ನ ಕೆಲಸಗಳು ಮಾಡಿಸ್ಕೊಳ್ಳೋಕ್ಕೆ ಬಂದರೆ ಕ್ಲೋಸ್ ಆಗಿತ್ತು. ಏನು ಕ್ಲೋಸ್ ಆಗಿತ್ತು ಅಂತ ಕೇಳಿದಾಗ, ಇಲ್ಲಿ ಬಂದು ಆದೇಶ ಬಂದಿದೆ ಕೋರ್ಟ್ದು, ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಬಾರ್ದು, ಬಿಲ್ಡಿಂಗಿಂದ ಹೊರಗಡೆ ಹೋಗಿ ಅಂತ ಹೇಳಿಬಿಟ್ಟು ನೋಟಿಸ್ ಮೆತ್ಬಿಟ್ಟು ಹೋಗಿದ್ದಾರೆ. ಯಾರು? ಸೆಕ್ರೆಟ್ರಿ ತಹಸೀಲ್ದಾರ್ ಅವರು. ಅವ್ರ ಮೂಲಕ ಯಾರೋ ಸೆಕ್ರೆಟ್ರಿ ಬಂದು ಮೆಚ್ಚಿಸ್ಬಿಟ್ಟು ಹೋಗಿದ್ದಾರಂತೆ. ಇವಾಗ ನಾವು ಗ್ರಾಮಸ್ಥರೆಲ್ಲ ಹೇಗಿವಾಗ ಇದರಲ್ಲಿ ಕೆಲಸ ಮಾಡಿಸ್ಕೊಳ್ಳೋದು?
ಇದು ಇದನ್ನ ಮುಂದೆ ಇವ್ರು ಯಾರ್ಯಾರು ಇದಕ್ಕೆ ಏನು ಯಾರ್ಯಾರು ಸೇರಿ ಇದಕ್ಕೆ ನೋಟಿಸ್ ಕೊಡೋಂಗೆ ಮಾಡಿದ್ದಾರೆ, ಕೋರ್ಟ್ಗೆ ಓಡಾಡಿದ್ದಾರೆ, ಅವ್ರಿಗೆ ಅದು ಬೇಕಲ್ವಾ ಸರ್? ಇದು ಇದು ಇದಕ್ಕಿಂತ ಮುಂಚೆ ಅಲ್ಲಿ ಕುಂಟೆ ಅಕ್ವೈರ್ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಬಂದ್ಬಿಟ್ಟು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ತಲೆ ಕೆಡಿಸ್ಕೊಂಡು ಇವಾಗ ಕ್ಲೋಸ್ ಮಾಡಿದರೆ ನಮ್ಮ ಕೆಲಸಗಳು ಹೇಗೆ ಮಾಡಿಸ್ಕೊಳ್ಳೋದು ನಾವು?